ಬಂಗಾರಪ್ಪ ಜಾಲಪ್ಪ ಬಳಿಕ ಈಡಿಗ ಲೀಡರ್ ಯಾರು ಸಿದ್ದು ವಿರುದ್ಧ ಮಾತನಾಡಿದ್ರೆ ಲೀಡರ್ ಆಗ್ತಾರ ಬಿ ಕೆ ಹರಿಪ್ರಸಾದ್ ಮಧು ಬಂಗಾರಪ್ಪಗೆ ಚಾನ್ಸ್ ಇದೆಯಾ ಯಾರು ಲೀಡರ್ ಕರ್ನಾಟಕ ರಾಜಕಾರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾನೆ ಇರುತ್ತೆ ಹಿಂದುಳಿದ ವರ್ಗಗಳ ನಾಯಕ ಯಾರಪ್ಪ ಕರ್ನಾಟಕದಲ್ಲಿ ಅಂದ್ರೆ ಸದ್ಯಕ್ಕೆ ಸಿಗುವಂತ ಉತ್ತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರೀ ಹಿಂದುಳಿದ ವರ್ಗ ಅಷ್ಟೇ ಅಲ್ಲ ದಲಿತ ಹಿಂದುಳಿದ ವರ್ಗಗಳ ನಾಯಕ ಜೊತೆಗೆ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲರ ನಾಯಕ ಯಾರಪ್ಪ ಅಂದರೆ ಅದು ಸಿದ್ದರಾಮಯ್ಯ ಅನ್ನೋ ಒಂದು ಆನ್ಸರ್ ಉತ್ತರ ಸಿಗುತ್ತೆ ಆದರೆ ಸಿದ್ದರಾಮಯ್ಯನವರು ಕೇವಲ ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳಿಕೊಂಡು ಕುರುಬರ ಕುರುಬ ಕ ಕಮ್ಯುನಿಟಿಗೆ ಮಾತ್ರ ಅವರು ನಾಯಕರಾಗಿದ್ದಾರಾ ಬೇರೆ ವರ್ಗಗಳಿಗೆ ಹಿಂದುಳಿದ ವರ್ಗಗಳಿಗೆ ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ವಾ ಅನ್ನೋ ಒಂದು ಚರ್ಚೆ ಕಳೆದ ನಾಲ್ಕೈದು ದಿನದಿಂದ ಶುರುವಾಗಿದೆ ಅದಕ್ಕೆ ಕಾರಣ ಕಾಂಗ್ರೆಸ್ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರ ಮಾತುಗಳು ಸಿದ್ರಾಮಯ್ಯನವರು ಬೇರೆ ಸಮುದಾಯಗಳಿಗೆ ಏನು ಮಾಡಿದ್ರು ಈಡಿಗರಿಗೆ ಏನು ಮಾಡಿದ್ರು ಕೇವಲ ಅವ್ರ ಜಾತಿಗೆ ಮಾತ್ರ ಮಾಡ್ಕೊಂಡು ಹೋಗ್ತಾರೆ ಬೇರೆ ಸಮುದಾಯಗಳಿಗೆ ಸಿದ್ದರಾಮಯ್ಯವರ ಕೊಡುಗೆ ಏನು ಅಂತ ಸ್ವತಃ ಬಿ ಕೆ ಹರಿಪ್ರಸಾದ್ ಪ್ರಶ್ನೆಯನ್ನು ಮಾಡಿದರು ಹಾಗಿದ್ರೆ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ನಾಯಕ ಅಲ್ವಾ ಕೇವಲ ಕುರುಬ ನಾಯಕರಾಗಿ ಉಳ್ಕೊಂಡ್ರ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಇಡಿಗ ಸಮುದಾಯ ಕುರುಬ ಸಮುದಾಯ ದೊಡ್ಡದಲ್ಲದೇ ಇದ್ದರೂ ಕೂಡ ಸುಮಾರು ಹದಿನೈದು ಹದಿನಾರು ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಸಮುದಾಯ ಸೊ ಈಡಿಗ ಸಮುದಾಯ ಜೊತೆಗೆ ಬಿಲ್ಲವ ಸಮುದಾಯ ಸುಮಾರು ಹದಿನೈದಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಹಿಡಿತವನ್ನು ಹೊಂದಿದೆ ಪ್ರಾಮುಖ್ಯತೆಯನ್ನು ಕೂಡ ಹೊಂದಿರತಕ್ಕಂಥ ಸಮುದಾಯ ಹೀಗಾಗಿ ಈಡಿಗ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿದ್ರಾ ಸಿದ್ದರಾಮಯ್ಯನವರು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು ಈಡಿಗ ಸಮುದಾಯದವರು ಬಂಗಾರಪ್ಪನವರು ಸೊ ರಾಜಕೀಯವಾಗಿ ಸಾಕಷ್ಟು ಪ್ರಾಬಲ್ಯವನ್ನ ಸಾಧಿಸಿದ್ರು ಬಂಗಾರಪ್ಪನವರು ಅದಾದಮೇಲೆ ಅದೇ ಕಾಲಘಟ್ಟದಲ್ಲಿ ಜಾಲಪ್ಪ ಕೂಡ ಈಡಿಗ ಸಮುದಾಯದ ನಾಯಕರು ಸೊ ಈಡಿಗ ಸಮುದಾಯದ ನಾಯಕರು ಯಾರಪ್ಪ ಅಂದರೆ ಬಂಗಾರಪ್ಪ ಜಾಲಪ್ಪ ಈ ಎರಡು ಹೆಸರುಗಳು ಬರ್ತಾಯಿತ್ತು ಬಂಗಾರಪ್ಪನ ಹೆಸರು ಕರಾವಳಿ ಮತ್ತು ಮಲೆನಾಡಲ್ಲಿ ಸಾಕಷ್ಟು ಕೇಳಿ ಬರ್ತಾಯಿದ್ರೆ ಜಾಲಪ್ಪ ಹೆಸರು ಹಳೆ ಮೈಸೂರು ಭಾಗದಲ್ಲಿ ಬರ್ತಾ ಇತ್ತು ಬಂಗಾರಪ್ಪ ಮತ್ತು ಜಾಲಪ್ಪ ಈಡಿಗ ಸಮುದಾಯದ ನಾಯಕರಾಗಿ ಹೊರಹೊಮ್ಮಿದ್ರು ಅವರಿಬ್ಬರ ಬಳಿಕ ಅವರಿಬ್ಬರು ರಾಜಕಾರಣದಲ್ಲಿ ಅಂತ್ಯ ಆದಮೇಲೆ ಅಥವಾ ಅವರ ನಿಧನದ ಬಳಿಕ ಯಾರು ಈಡಿಗ ಸಮುದಾಯದ ನಾಯಕರು ಅನ್ನೋ ಒಂದು ಚರ್ಚೆ ಹುಟ್ಟಾಗ್ತಾ ಇತ್ತು ಈಗ ಬಿ ಕೆ ಹರಿಪ್ರಸಾದ್ ಈಡಿಗ ಸಮುದಾಯದ ನಾಯಕರಾಗ್ತಾರಾ ಅನ್ನೋದು ಚರ್ಚೆ ಆಗ್ತಾ ಇದೆ ಹೇಗೆ ಸಾಧ್ಯ ಇದು ಅನ್ನೋದು ಕೂಡ ಕೆಲವೊಂದಿಷ್ಟು ರಾಜಕೀಯ ವಿಶ್ಲೇಷಕರು ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದಾರೆ ಸಾಧ್ಯನೇ ಇಲ್ಲ ಬಿ ಕೆ ಹರಿಪ್ರಸಾದ್ ಈಡಿಗ ಸಮುದಾಯದ ನಾಯಕರಾಗೋದಕ್ಕೆ ಆಗಲ್ಲ ಯಾಕಂದ್ರೆ ಈ ಹಿಂದೆ ಅವರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಸೋತರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ರು ಸೋತ್ರು ಆದರೆ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಹರಿಪ್ರಸಾದ್ ಐದು ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ರು ಈಗ ಪರಿಷತ್ ಸದಸ್ಯರಾಗಿದ್ದಾರೆ ಅಂದ್ರೆ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿದ್ದಾರೆ ಜನರಿಂದ ಅಲ್ಲ ಒಬ್ಬ ಮಾಸ್ಟ್ ಲೀಡರ್ ಆಗದೆ ಒಬ್ಬ ಸಮುದಾಯಕ್ಕೆ ಲೀಡರ್ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಆ ವಿಚಾರದಲ್ಲಿ ಹರಿಪ್ರಸಾದ್ ಸೋತಿದ್ದಾರೆ ಜನರಲ್ಲಿ ಅವರು ಗೆಲ್ಲುವಂತ ತಾಕತ್ ಅವ್ರಿಗೆ ಇರಲಿಲ್ಲ ಈಗ ಅರವತ್ತೆಂಟು ವರ್ಷ ಆಯ್ತು ವಯಸ್ಸು ಇನ್ನೆಲ್ಲಿ ಲೀಡರ್ ಆಗ ಸಾಧ್ಯ ಆಗುತ್ತೆ ಹಿಂದೆ ಅವರು ಟ್ರೈ ಮಾಡಬೇಕಾಗಿತ್ತು ಆದರೆ ಸಿದ್ದರಾಮಯ್ಯರ ವಿರುದ್ಧ ಮಾತಾಡದ ತಕ್ಷಣಕ್ಕೆ ಅವರು ಲೀಡರ್ ಆಗೋದಿಲ್ಲ ಮಾಸ್ ಅಪೀಲ್ ಇರಬೇಕು ಜನ ಬೆಂಬಲ ಇರಬೇಕು ಹರಿಪ್ರಸಾದ್ಗೆ ಜನ ಬೆಂಬಲ ಇಲ್ಲ ಕೆಲವೊಂದಿಷ್ಟು ಜನನಾಯಕರ ಅಂದ್ರೆ ಕೆಲವೊಂದಿಷ್ಟು ನಾಯಕರ ಬೆಂಬಲ ಸಿಗಬಹುದು ಜನರ ಬೆಂಬಲ ಸಿಗಲ್ಲ ಹೀಗಾಗಿ ಹರಿಪ್ರಸಾದ್ ಈಡಿಗ ಸಮುದಾಯದ ನಾಯಕ ಆಗೋದಕ್ಕೆ ಕಷ್ಟ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಹಾಗಿದ್ರೆ ಸಿದ್ದರಾಮಯ್ಯ ವಿರುದ್ಧ ಯಾಕೆ ಮಾತಾಡಿದ್ರು ಈಡಿಗ ನಾಯಕರ ಆಗೋ ಉದ್ದೇಶದಿಂದಲೇ ಮಾತನಾಡಿದ್ರು ಅನ್ನೋದು ಕೆಲವೊಂದಿಷ್ಟು ಜನರ ಅಭಿಪ್ರಾಯ ಯಾಕಂದ್ರೆ ಸಿಎಂ ಆಕಾಂಕ್ಷಿ ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿಲ್ಲ ಮಂತ್ರಿ ಆಗಬೇಕು ಅಂತ ಆಸೆ ಪಡೆದ ಬಿ ಕೆ ಹರಿಪ್ರಸಾದ್ ಮಂತ್ರಿ ಆಗಲಿಲ್ಲ ಅಟ್ಲೀಸ್ಟ್ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆದರೂ ಬಿ ಕೆ ಹರಿಪ್ರಸಾದ್ಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಈ ಒಂದು ಬೇಜಾರಿಂದ ಬೇಸರದಿಂದ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಮತ್ತೊಂದು ಕಡೆ ಈಡಿಗ ಸಮುದಾಯದ ಮಾಜಿ ಸಿ ಎಂ ಬಂಗಾರಪ್ಪ ಅವರ ಮಗ ಮಧು ಬಂಗಾರಪ್ಪ ಈಗ ಮಂತ್ರಿ ಶಿಕ್ಷಣ ಸಚಿವರು ಒಂದ್ ಕಡೆ ಬಿ ಕೆ ಹರಿಪ್ರಸಾದ್ ತಾನು ಈಡಿಗ ಸಮುದಾಯದ ನಾಯಕ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಅಥವಾ ಲೀಡರ್ ಆಗೋದಿಕ್ಕೆ ಟ್ರೈ ಮಾಡ್ತಿರ್ತಕ್ಕಂಥ ಟೈಮಲ್ಲೇ ಮಧು ಬಂಗಾರಪ್ಪ ಅವರಿಗೆ ಆ ಚಾನ್ಸ್ ಇದೆ ಈಡಿಗ ಸಮುದಾಯದ ಬಿಲ್ಲವ ಸಮುದಾಯದ ಈಡಿಗ ಸಮುದಾಯದ ನಾಯಕನಾಗಿ ಮಧು ಬಂಗಾರಪ್ಪ ಬರಬಹುದು ಆ ಚಾನ್ಸ್ ಮಧು ಬಂಗಾರಪ್ಪ ಇದೆ ಒಂದು ಅವರು ಚುನಾವಣೆಯಲ್ಲಿ ಎರಡು ಬಾರಿ ಗೆದ್ದಿದ್ದಾರೆ ಮಂತ್ರಿ ಆಗಿದ್ದಾರೆ ಅವರು ತಂದೆ ಸಿ ಎಮ್ ಆಗಿದಂಥವ್ರು ಬಂಗಾರಪ್ಪ ಅವರಿಗೆ ತನ್ನದೇ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಈಗಲೂ ಕೂಡ ಇದೆ ಬಂಗಾರಪ್ಪ ಅವರನ್ನು ಮೆಚ್ಚುವಂಥ ಸಾಕಷ್ಟು ಜನ ಈಡಿಗ ಸಮುದಾಯದ ಹೊರತುಪಡಿಸಿದ ಅಭಿಮಾನಿಗಳು ಕೂಡ ಬಂಗಾರಪ್ಪನವ್ರಿಗೆ ಇದ್ದಾರೆ ಅದು ಶಿವಮೊಗ್ಗದ ಇವತ್ತೇನು ಶಿವಮೊಗ್ಗದ ಅಭಿವೃದ್ಧಿ ಅಧಿಕಾರ ಯಡಿಯೂರಪ್ಪ ಅಂತ ಕರಿತೀವಿ ಅಟ್ ದ ಸೇಮ್ ಟೈಮ್ ಶಿವಮೊಗ್ಗದ ಅಭಿವೃದ್ಧಿಗೆ ಬಂಗಾರಪ್ಪ ಅವರ ಕೊಡುಗೆ ಕೂಡ ಸಾಕಷ್ಟು ಇದೆ ಹಾಗಾಗಿ ಬಂಗಾರಪ್ಪ ಅವರಿಗೆ ಸಾಕಷ್ಟು ಅಭಿಮಾನಿಗಳು ಈಗಲೂ ಇದ್ದಾರೆ ಆ ಒಂದು ಗ್ರಾಫನ್ನು ಮಧು ಬಂಗಾರಪ್ಪ ಅವರು ಬಳಸ್ಕೊಂಡು ಎನ್ಕ್ಯಾಚ್ ಮಾಡಿಕೊಂಡು ಈಡಿಗ ಸಮುದಾಯದ ನಾಯಕನಾಗಿ ಬೆಳೆಯುವಂಥ ಎಲ್ಲ ಚಾನ್ಸಸ್ ಮಧು ಬಂಗಾರಪ್ಪ ಅವರಿಗೆ ಇದೆ ಸೊ ಇದೊಂದು ರೀತಿಯ ಸುವರ್ಣ ಕಾಲ ಅಂತ ಕರಿಬೋದು ಮಧು ಬಂಗಾರಪ್ಪ ಅವ್ರಿಗೆ ಐದು ವರ್ಷ ಮಂತ್ರಿ ಆಗಿರ್ತಾರೆ ಸೊ ಈ ಒಂದು ಟೈಮಲ್ಲಿ ತಮ್ಮ ಒಂದು ಅಸ್ತಿತ್ವವನ್ನು ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಬಹುದು ಮಧು ಬಂಗಾರಪ್ಪ ಕೇವಲ ಕ್ಷೇತ್ರಕ್ಕೆ ಅಥವಾ ಇಲಾಖೆಗೆ ಸೀಮಿತ ಆಗದೆ ಒಬ್ಬ ಸಮುದಾಯದ ನಾಯಕನಾಗಿ ಬೆಳೆಯುವಂಥ ಚಾನ್ಸ್ ಇದೆ ಅನ್ನೋದು ಸಾಕಷ್ಟು ರಾಜಕೀಯ ಪಂಡಿತರ ವಾದ ನೋಡೋಣ ಬಿ ಕೆ ಹರಿಪ್ರಸಾದ್ಗೆ ಅವರಿಗೆ ವಯಸ್ಸಾಯಿತು ಜೊತೆಗೆ ಮಾಸ್ ಜನನಾಯಕನಾಗಿ ಬೆಳೆಲಿಲ್ಲ ಅವರು ಅದೇ ಅವರ ದೊಡ್ಡ ಡ್ರಾಬ್ಯಾಕ್ ಅವ್ರು ಹೇಳ್ದಂಗೆ ಸಾಕಷ್ಟು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಗೊತ್ತು ಕೆಳಗಡೆ ಇಳಿಸುವಂಥದ್ದು ಗೊತ್ತು ಅದು ಹೈಕಮಾಂಡ್ ಲೆವೆಲಲ್ಲಿ ಮಾತ್ರ ಜನರಿಂದ ಅಲ್ಲ ಅನ್ನೋದು ಅವ್ರ ಪಾಪ ಗೊತ್ತಿಲ್ಲ ಅನಿಸುತ್ತೆ ನೋಡೋಣ ಈಡಿಗ ಸಮುದಾಯದ ನಾಯಕರು ಯಾರಾಗಬೇಕು ಬಿ ಕೆ ಆರ್ ಪ್ರಸಾದ್ ಅಥವಾ ಮಧು ಬಂಗಾರಪ್ಪ ಇವರು ಇಬ್ಬರನ್ನ ಹೊರತುಪಡಿಸಿ ಬೇರೆ ಯಾರಾದರೂ ಇದ್ದಾರಾ ಈಡಿಗ ಸಮುದಾಯದ ನಾಯಕತ್ವವನ್ನು ವಹಿಸಿ ಈಡಿಗ ಸಮುದಾಯದ ಪರವಾಗಿ ಹೋರಾಡುವಂಥ ಆ ನಾಯಕ ಯಾರಾಗಬಹುದು ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ